ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಮಯ್ಯ, ಇವತ್ತಿನ ಹೊಸ ರುಚಿಯೊಂದಿಗೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಮ್ಮ ಕರಾವಳಿ ಬದಿಯಲ್ಲಿ ಊಟಕ್ಕೆ ಈ ಸಾರು ಸಾಂಬಾರು ಪಲ್ಯ ಅದನ್ನೊಂದನ್ನೇ ಮಾಡೋ ರೂಢಿ ಇಲ್ಲ. ಅದರ ಜೊತೆಗೆ ಒಂದು ಸಾಸ್ಮಿ, ತಂಬುಳಿ ಅಥವಾ ಹಸಿ ಅಂತ ಹೇಳ್ತೇವೆ, ಅದನ್ನು ಮಾಡೋ ರೂಢಿ ಇರ್ತದೆ. ಅದನ್ನು ಸಾಮಾನ್ಯವಾಗಿ ಮೊಸರು ಮತ್ತು ಮಜ್ಜಿಗೆಯಿಂದ ಮಾಡುವಂಥದ್ದು. ಇದು ಮಧ್ಯಾಹ್ನದ ಊಟದ ಹೊತ್ತಿಗೆ ಮಾಡಿಕೊಂಡ್ರೆ ತಂಪು ಹಾಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಾನಿವತ್ತು ಬೆಂಡೆಕಾಯಿಯ ಸಾಸ್ಮಿಯೊಂದಿಗೆ ಬಂದಿದ್ದೇನೆ. ಬನ್ನಿ ನಮ್ಮ ಮಯಾಸ್ ಕಿಚನ್ನಲ್ಲಿ ತಂಪಾದ ರುಚಿಯಾದ ಬೆಂಡೆಕಾಯಿಯ ಸಾಸ್ಮಿಯನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡ್ಬರೋಣ.